ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹಿ ಓಂ. ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಸಮರ್ಪಿಸುವ ಪಂಚತಂತ್ರ ಕಥಾಕುಸುಮಕ್ಕೆ ನನ್ನ ಸಜ್ಜನ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಕಾಶ್ಮೀರದಲ್ಲಿ ನಮ್ಮ ವೀರ ಯೋಧರು ವೀರ ಸ್ವರ್ಗವನ್ನು ಪಡೆದಕ್ಕಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಇವತ್ತಿನ ಪಂಚತಂತ್ರ ಕಥೆಯನ್ನು ಪ್ರಾರಂಭ ಮಾಡೋಣ. ಮೊದಲೇ ಹೇಳಿದ ಹಾಗೆ ಪಂಚತಂತ್ರದಲ್ಲಿ ಮುಖ್ಯವಾಗಿ 5 ತಂತ್ರಗಳು. ಇವತ್ತಿನಿಂದ ಮೊದಲನೆಯ ಕಥೆಯಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಮೊದಲನೆಯ ತಂತ್ರ ಮಿತ್ರ ಭೇದ ಅಂತ. ಆ ಮಿತ್ರ ಭೇದದಲ್ಲಿ ಬರುವಂತಹ ಮೊದಲನೆಯ ಕಥೆ ಅಕಾರ್ಯ ಪ್ರವೃತ್ತಿ. ಈ ನಮ್ಮ ಭಾರತದಲ್ಲಿ ನಡೆದಂತಹ ಸನ್ನಿವೇಶಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಕಥೆ. ಕಥೆ ಏನು ಹೇಳ್ತದೆ ಅಂತಂದರೆ, ಒಬ್ಬ ಧನಿಕ ಶ್ರೀಮಂತ ಮನೆಯನ್ನು ಕಟ್ಟಿಸ್ತಾ ಇರ್ತಾನೆ. ಮನೆ ಕಟ್ಟಲಿಕ್ಕೆ ಕಾರ್ಮಿಕರು ಬೇಕು. ಆ ಎಲ್ಲ ಕಾರ್ಮಿಕರು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕಬ್ಬಿಣ ಕೆಲಸ ಮಾಡುವವರು ಕಬ್ಬಿಣ ಕೆಲಸವನ್ನು, ಕಟ್ಟಿಗೆ ಕೆಲಸ ಮಾಡುವವರು ಕಟ್ಟಿಗೆ ಕೆಲಸವನ್ನು, ಅದೇ ರೀತಿ ಗೋಡೆಯನ್ನು ಕಟ್ಟುವವರು ಭೂಮಿಯನ್ನು ಅಗೆಯುವವರು ತಮ್ಮ ತಮ್ಮ ಕೆಲಸಗಳನ್ನು ಪ್ರತಿದಿನವೂ ಕೂಡ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದ ಸಮಯಕ್ಕೆ ಭೋಜನಕ್ಕೆ ಹೋಗಿ ಮತ್ತೆ ಭೋಜನ ನಂತರ ಸಾಯಂಕಾಲದವರೆಗೆ ಕೆಲಸವನ್ನು ಮುಗಿಸಿ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ. ಹೀಗಿರುವಾಗ ಒಂದು ದಿವಸ ಅವರು ಊಟಕ್ಕೆ ಹೋದಾಗ ಇವರನ್ನೇ ಗಮನಿಸುವಂತಹ ಒಂದು ಕೋತಿಗಳ ಮಂಗಗಳ ಸಮೂಹ ಆ ದಿವಸ ಮರಗಳಿಂದ ಕೆಳಗಿಳಿದು ಬಂದು ಆ ಮನುಷ್ಯರು ಮಾಡುವಂತಹ ಕೆಲಸವನ್ನು ತಾವು ಮಾಡಲು ಪ್ರಯತ್ನ ಮಾಡ್ತಾರೆ. ಆ ಕೋತಿಗಳು ಪ್ರಯತ್ನ ಮಾಡ್ತಾ ಇರ್ತವೆ, ಒಂದೊಂದು ಕೆಲಸವನ್ನು, ಒಂದು ಸಲಕರಣೆಯನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತವೆ. ಆ ಕಟ್ಟಿಗೆ ಕೆಲಸ ಮಾಡುವ ಏನು ಮಾಡಿರ್ತಾನಂದರೆ, ಒಂದು ಮರದ ದಿನ್ನೆಯನ್ನು ಅರ್ಧ ಸೀಳಿ ಭೋಜನ ಸಮಯ ಆಯಿತು ಅಂತ ಹೇಳಿ ಭೋಜನಕ್ಕೆ ಹೋಗ್ಬೇಕಲ್ಲ ಅಂತ ಅದಕ್ಕೆ ಉಳಿಯನ್ನು ಇಟ್ಟಿರ್ತಾನೆ ಮಧ್ಯ. ಒಂದು ಬಾಲ ಕೋತಿ ಹೇಳಿ ಕೇಳಿ ಕೋತಿ ಕೇಳಬೇಕಾ, ಕೋತಿ ಚೇಷ್ಟೆಯನ್ನು ಮಾಡಿ ಆ ಕೀಲವನ್ನು ಆ ಉಳಿಯನ್ನು ತೆಗೆದುಬಿಡ್ತದೆ. ಉಳಿಯನ್ನು ತೆಗೆದಾಗ ಏನಾಯ್ತಂದರೆ ಅದರ ಬಾಲ ಮಧ್ಯದಲ್ಲಿ ಸಿಕ್ಕಾಕೊಂತು. ಬಾಲ ಸಿಕ್ಕಾಕೊಂತು ಜೋರಾಗಿ ಕಿರಿಸ್ತು. ಜೋರಾಗಿ ಕಿರಿಸಿದ ಧ್ವನಿಗೆ ಎಲ್ಲ ಕೋತಿಗಳು ಹೆದರು ಓಡಿ ಹೋಗ್ಬಿಟ್ರು. ಅದು ಬಹಳ ಪ್ರಯತ್ನ ಪಡ್ತದೆ ನನ್ನ ಬಾಲವನ್ನು ತಕ್ಕೋಬೇಕಂದ್ರೆ. ಮರದ ದಿನ ಕೇಳ್ತೀರಾ, ಅದು ಅರ್ಧ ಸಿಳಿದ್ದು ಮತ್ತೆ ಕುಡ್ಕೊಂಡು ತಂದರೆ ಮುಗ್ದೇ ಹೋಯ್ತು. ಆ ಜಜ್ಜಿ ಬಾಲ ಕೊನೆಗೆ ಬಾಲ ಕತ್ತರಿಸಿ ಆ ಕೋತಿ ಮರಣವನ್ನು ಹೊಂತು. ಕಥೆಯನ್ನು ಕೇಳಿದ್ವಿ. ಒಂದು ಮೊದಲು ನಾವು ತಿಳ್ಕೋಬೇಕಾಗಿದ್ದೇನಂತಂದರೆ, ನಾವು ಯಾರು, ನಮ್ಮ ಸ್ವರೂಪ ಏನು, ಅದೇ ಕೆಲಸವನ್ನು ನಾವು ಮಾಡಬೇಕು. ಇಲ್ಲಿ ಕೋತಿ ಏನು ಮಾಡ್ತು ಅಂತಂದರೆ, ತನ್ನ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕ್ತು. ಅದೇ ಕಥೆಯ ಪ್ರಾರಂಭದಲ್ಲಿ ವಿಷ್ಣು ಶರ್ಮ ಬಹಳ ಸುಂದರವಾಗಿ ಕಥೆಯ ಒಂದು ಮರ್ಮವನ್ನು, ಕಥೆಯ ತತ್ವವನ್ನು ಹೇಳ್ತಾರೆ. ಏನಂದರೆ, ಆ ಕಾರ್ಮಿಕರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಅಂತ. ಅಂದರೆ ಕಬ್ಬಿಣ ಕೆಲಸ ಮಾಡುವವ ತನ್ನ ಕೆಲಸನೇ ಮಾಡ್ತಿದ್ದ, ಕಟ್ಟಿಗೆ ಕೆಲಸ ಮಾಡುವ ಬಡಿಗ ತನ್ನ ಕೆಲಸವನ್ನೇ ಮಾಡ್ತಿದ್ದ, ಗೋಡೆ ಕಟ್ಟುವವ ಭೂಮಿಯನ್ನು ಅಗೆಯುವ ತನ್ನ ಕೆಲಸವನ್ನೇ ಮಾಡ್ತಿದ್ದ ಹೊರತು ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಿರಲಿಲ್ಲ. ಅದರರ್ಥ ನಾವು ಕೂಡ ಜೀವನದಲ್ಲಿ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇರಬೇಕಷ್ಟೇ. ಬೇರೆಯವರ ಕೆಲಸದಲ್ಲಿ ಮೂಗು ತುರಿಸಿದರೆ, ಅದೇ ಹೇಳ್ತಾರೆ ಏನು, ಕೋತಿಯ ಹಾಗೆ ನಮ್ಮ ಬಾಲನ್ನು ಕತ್ತರಿಸಿ ಕೊನೆಗೆ ಮರಣವನ್ನೇ ಅಪ್ಪೋದು, ನಾವು ನಾಶವಾಗಿ ಹೋಗ್ತೇವೆ. ಅದೇ ರೀತಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಿತ್ರ ರಾಷ್ಟ್ರ ಅಲ್ಲ, ನೆರೆಯ ರಾಷ್ಟ್ರ ತನ್ನ ಕೆಲಸವನ್ನು ಬಿಟ್ಟು, ತನ್ನ ದೇಶದ ಅಭಿವೃದ್ಧಿಯನ್ನು ಬಿಟ್ಟು ನಮ್ಮ ದೇಶದ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿ ಕೊನೆಗೇನಿಲ್ಲ, ನಾಶನೇ ಆಗೋದು, ಇದು ಶತಸಿದ್ಧ. ಆದ್ದರಿಂದ ಕಥೆಯ ನೀತಿಯನ್ನು ತಿಳ್ಕೊಡ್ರಿ, ನಮ್ಮ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ. ಇಲ್ಲಾದರೆ ಗೊತ್ತಲ್ಲ, ಕೋತಿಯ ಹಾಗೆ ಮರಣವನ್ನೇ ಅಪ್ಪೋದು, ನಾಶವನ್ನೇ ಆಗೋದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.